ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್, ಆಲ್ ಫೈನ್, ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳಕತ್ತೀನಿ. ಲಾಸ್ಟ್ ಲಾಗ್ನಾಗ ಹೇಳ್ದಂಗೆ ನನ್ನ ಹಸ್ಬೆಂಡ್ ಟ್ರಿಪ್ಪಿಗೆ ಹೋಗಿದ್ರು, ಸೊ ಅದ್ರದ್ದು ಕಂಟಿನ್ಯೂ ಲಾಗ್ ಐತಿ ಇದು. ನೆಕ್ಸ್ಟ್ ಎಲ್ಲಿ ಹೋಗ್ಯಾರ ಏನು ಎಲ್ಲನೂ ನೋಡೋಣಂತ. ಅದಕ್ಕೆ ಮುಂಚೆ ಇನ್ನೇ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಲೈಕ್ ಶೇರ್ ಮಾಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿ ಹೊಂಟೀರಿ? ನಿನ್ನೆ ಲಾಸ್ಟ್ ಭೀಮಾಶಂಕರ್ ಜ್ಯೋತಿರ್ಲಿಂಗ ದರ್ಶನ ಮುಗಿತ, ಇವತ್ತು ನಮ್ದು ಲಾಸ್ಟ್ ಡೇ ಟ್ರಿಪ್ ಐತೆ. ಸೊ ಹಂಗಾಗಿ ಇಲ್ಲಿ ಇದು ಪೂನಾದಿಂದ ಒಂದು 65 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಲೋಹಗಡ್ ಫೋರ್ಟ್ ಅಂತ ಐತೆ. ಅದು ಫೋರ್ಟ್ ಐತೆ? ಹಾ, ಕೋಟೆ. ಲೋಹಗಡ್ ಫೋರ್ಟ್ ಅಂತೇಳಿ ಅದು ಲೋಹಗಡ್ ಕೋಟೆ ಅಂತ ಹೇಳ್ತಾರ, ಲೋಹಗಡ್ ಕಿಲ್ಲಾ ಅಂತಾನು ಹೇಳ್ತಾರೆ ಹಿಂದಿ ಒಳಗೆ. ಅಲ್ಲಿ ಹೊಂಟಿವಿ ನಾವು. ಸೊ ಇದು ಪೂನಾದಿಂದ 65 ಕಿಲೋಮೀಟರ್, ಲೋನಾವಾಲಾದಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಐತಿ. ನೀವು ಪೂನಾ ಅಂತ ಹೋಗಿದ್ರಿ? ನಾವು ಭೀಮಾಶಂಕರ್ ದರ್ಶನ ತಗೊಂಡ್ವಲ್ಲ, ಅಲ್ಲಿಂದ ಬಿಟ್ಟು ಪೂನಾದಿಂದ ಬಂದಿದ್ದಿಲ್ಲ, ಅಲ್ಲೇ ಸ್ಟೇ ಮಾಡಿದ್ವಿ. ನೈಟ್ ಸ್ಟೇ ಮಾಡಿ ಮಾರ್ನಿಂಗ್ ಅಲ್ಲಿಂದ ಬಿಟ್ಟು ಡೈರೆಕ್ಟ್ ಲೋಹಗಡ್ ಫೋರ್ಟಿಗೆ ಬಂದಿದ್ವಿ. ಇದೇನು ಈಗ ಬಂದಿವಲ್ಲ, ಇದ ಮೇನ್ ಎಂಟ್ರೆನ್ಸ್ ಐತಿ. ಮೇಲೆ ಬರ್ದಾರ ಲೋಹಗಡ್ ಕಿಲ್ಲ ಅಂತೇಳಿ ಬರ್ದಾರ. ಇದು 9 AM to 5 PM ಅಂದ್ರೆ ಬೆಳಗ್ಗೆ 9:00 AM ಸಾಯಂಕಾಲ 5 ಮಟ್ಟ ಅಷ್ಟೇ ಓಪನ್ ಇರ್ತೈತಿ. 5 ಗಂಟೆ ಆದ್ಮೇಲೆ ಕ್ಲೋಸ್ ಆಗ್ತದೆ. ಆಮೇಲೆ ನೀವು ಮಹಾರಾಷ್ಟ್ರದಾಗ ಎಲ್ಲಿ ಹೋಗ್ತೀವಿ ಅಲ್ಲಿ ಮಂಗಗಳು ಕಾಣ್ತಾವ ನೋಡಪ್ಪ. ಒಟ್ಟು ಫಿಕ್ಸ್ ಇರೋದೆ, ಅದು ಇಲ್ಲಾರ್ದು ಜಾಗ ಇರಲ್ಲ. ಹಾಡು ಬಂತು ಅಂದ್ರೆ ಮಂಗಗಳು ಇರೋದೆ, ಎಲ್ಲಿ ಹೋಗ್ತೀವಿ ಅಲ್ಲಿ ಇರ್ತಾವ. ಹಂಗೆ ಇಲ್ಲಿ ಒಳಗೆ ಎಂಟ್ರಿ ಆದ ತಕ್ಷಣ ಫುಡ್ ಸ್ಟಾಲ್ ಇದ್ದವು, ನೀರಿಂದು, ಆಮೇಲೆ ಕುಂಬರ್ದು, ಕಾರ್ನು, ಲೆಮನ್ನು, ಸೊ ಇದರೆಲ್ಲ ಸ್ಟಾಲ್ ಹಚ್ಚಿದ್ರಲ್ಲಿ ಒಳಗಡೆನೆ. ಯಾಕಂದ್ರೆ ಒಂದ್ಸಲಿ ನಾವು ಮೇಲೆ ಹೋದ್ವಿ ಅಂದ್ರೆ ಅಲ್ಲಿ ನೀರು ಸಿಗಲ್ಲ, ತಿನ್ನಕ್ಕೂ ಏನು ಸಿಗಲ್ಲ. ಸೊ ಫಸ್ಟಿಗೆ ಇಲ್ಲಿ ಹೋಗಿ ಹೋಗ್ತೇವಲ್ಲ, ಇಲ್ಲೇ ತಗೋಬೇಕು ನಾವೇನಿದ್ರು. ಆದಷ್ಟು ಬೆಸ್ಟ್ ಸಜೆಷನ್ ಏನಪ್ಪಾ ಅಂತಂದ್ರೆ ನೀರು ಮಾತ್ರ ಕಂಪಲ್ಸರಿ ತಗೊಂಡೋಗ್ರಿ, ಮೇಲೆ ಸಿಗಲ್ಲ. ಅಂದ್ರೆ ಸುಸ್ತ ಆಗ್ತೈತಲ್ಲ, ಕುಡಿಯಕ್ ನೀರು ಬೇಕಾಗ್ತೈತೆ. ಸೊ ಹಂಗಾಗಿ ನಮ್ಮ ಫ್ರೆಂಡ್ ನೋಡಿ ತರ ಕುಂತಾನೆ ಎಲ್ಲ ಪ್ಯಾಕ್ ಸಮೇತ ಲೆಮನ್ ಇದನ್ನ ಯಾವ್ದು ಅಮೂಲ್ ಜ್ಯೂಸ್ ತಗೊಂಡಾನ ಅವನು. ಅಲ್ಲ ನಿಮಗ್ ಮೊದ್ಲ ಗೊತ್ತಿತ್ತನ ಹಿಂಗ ಅಲ್ಲಿ ಏನಿರಂಗಿಲ್ಲ? ಹಾ, ಅಲ್ಲೊಬ್ರು ಹೇಳಿದ್ರ ಮೇಲ್ಗಡೆ ಏನು ಸಿಗಲ್ಲ, ಇಲ್ಲೇ ತಗೋರಿ ಫಸ್ಟಿಗೆನ, ಆಮೇಲೆ ಮತ್ತೆ ಮುಂದೋದ್ಮೇಲೆ ಎಲ್ಲೂ ಏನಿರಲ್ಲ ಅಂತ ಹೇಳಿದ್ರ. ಆಮೇಲೆ ನೆಕ್ಸ್ಟ್ ಇದು ಟಿಕೆಟ್ ಕೌಂಟರ್ ಇತ್ತು, ನಮ್ಮ ಫ್ರೆಂಡ್ ಕೀರ್ತಿರಾಜ ಟಿಕೆಟ್ ತಗೊಳಕ್ ಕುಂತಿದ್ದ. ಇಲ್ಲಿ ಆನ್ಲೈನ್ ಪೇಮೆಂಟ್ ಬಹಳ ಸ್ಲೋ ಐತಿ, ಕೆಲವೊಂದ್ಸಲಿ ಆಗ್ತೈತಿ, ಕೆಲವೊಂದ್ಸಲಿ ಆಗಲ್ಲ. ಸೊ ಬೆಸ್ಟ್ ಏನಪ್ಪ ಅಂದ್ರೆ ಕ್ಯಾಶ್ ಇಟ್ಕೊಂಡ್ ಬರ್ರಿ, ಇಲ್ಲಪ್ಪ ಅಂತಂದ್ರೆ ಕೆಲವೊಂದ್ಸಲಿ ವರ್ಕ್ ಆಗತ್ತ, ಕೆಲವೊಂದ್ಸಲಿ ಆಗಲ್ಲ. ಟಿಕೆಟ್ ಅದಾವ ಏನಿಲ್ಲ? ಹಾ, ಎಂಟ್ರಿ ಟಿಕೆಟ್ ಐತಪ್ಪ. ಇಂಡಿಯನ್ಸ್ ಗೆ 50, ಫಾರಿನರ್ಸ್ ಗೆ 400 ಐತೆ. ಓ, ಅಷ್ಟು ಡಿಫರೆನ್ಸ್? ಹಾ, ನಮಗೆ ಇಂಡಿಯನ್ಸ್ ಅಂದ್ರೆ 50 ರುಪೀಸ್ ತಗೊಂತಾರ, ಬರ 50 ರುಪೀಸ್ ಇರ್ತೈತೆ. ಸೊ ಈ ಟಿಕೆಟ್ ತಗೊಂಡ್ ಮತ್ತೆ ನೆಕ್ಸ್ಟ್ ಟ್ರೆಕಿಂಗ್ ಮಾಡಕ್ ಹೊಂಟ್ವಿ. ಫಾರಿನರ್ಸ್ ಬಾಳ ಬಂದಿರ್ತಾರ ಏನ್ರಿ? ಹಾ, ಇರ್ತಾರ. ಫುಲ್ ಹೆವಿ ಇರಲ್ಲ, ಗೋವಾದಾಗ ಬರೋಷ್ಟು ಬಂದಿರಂಗಿಲ್ಲ, ಬಟ್ ನಾರ್ಮಲ್ ಆಗಿ ಇರ್ತಾರ. ಸೊ ಹಿಂಗ ಮೇಲೆ ಎಲ್ಲರೂ ಒಂದ್ ಬಂದ್ ಬಂದ ಹತ್ಕೊಂಡ್ ಹೋಗೋದಿಲ್ಲ. ಇದು ಗಣೇಶ ದರ್ವಾಜ ಅಂತ ಹೇಳಿ ಒಂದನೇದು, ಇದು ಟೋಟಲ್ 4 ದರ್ವಾಜ ಅದಾವ ಈ ಫೋರ್ಟ್ ಒಳಗ, ಅದ್ರಾಗ ಒಂದೇದು ಇದು ಗಣೇಶ ದರ್ವಾಜ ಅಂತ ಹೇಳಿ. ಅದ್ರಲ್ಲಿ 4 ಯಾವಪ್ಪ ಅಂದ್ರೆ ಗಣೇಶ ದರ್ವಾಜ, ನಾರಾಯಣ ದರ್ವಾಜ, ಹನುಮಾನ್ ದರ್ವಾಜ ಮತ್ ಮಹಾ ದರ್ವಾಜ ಅಂತ ಐತಿ. ಹಾ, ಫಸ್ಟ್ ಬರೋದ ಗಣೇಶ ದರ್ವಾಜ. ಆಮೇಲೆ ನೋಡಿ ಮೆಟಲ್ ಇಂದ ಫುಲ್ ಉದ್ದು ಎಲ್ಲ ಕಡೆ ಮೆಟಲ್ 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 ಇಂದ ಹಾಕಿದಾರಲ್ಲ. ಸೊ ಯಾರ ಶತ್ರುಗಳು ಯಾರ ಒಳಗೆ ಬದ್ಕೊಂಡ್ ಬಂದು ಆನೆಗಳಿಂದ ಈ ಡೋರ್ ಮುರಿಯಕ್ ಏನಾದ್ರು ಪ್ರಯತ್ನ ಮಾಡಿದ್ರ ಅದ್ರ ಚುಚ್ಚಿ ಇದು ಆಗ್ಲಿ ಅಂತ ಹೇಳಿ ಅವ್ರು ಫಸ್ಟ್ ಆತರ ರಕ್ಷಣೆಗೆ ಆತರ ಮಾಡಿದಾರೆ ಮೆಟಲ್ ಇಂದು. ಆಮೇಲೆ ನೆಕ್ಸ್ಟ್ ಫಿರಂಗಿಗಳು ಬರ್ತಾವ ಇಲ್ಲಿ ಎಂಟ್ರಿ ಆದ ತಕ್ಷಣ, ಒಂದ್ 3 ಅಷ್ಟೇ ಇಟ್ಟಿದ್ದಾರೆ, ಇದ್ರ ಮೇಲೆ ಯಾರು ಕುತ್ಕೊಳಂಗಿಲ್ಲ. ಫೋಟೋಸ್ ತೆಗೆಸ್ಕೋಬಹುದು. ಫೋಟೋ ಆದ್ಮೇಲೆ ಅಲ್ಲಿ ಬರ್ದ ಬಿಟ್ರ ಕುತ್ಕೊಳಕ್ ಹೋಗ್ಬಿಟ್ರಿ ಯಾರು ಅಂತೇಳಿ, ಯಾಕಂದ್ರೆ ಅವು ಹೋಯ್ತಂದ್ರೆ ಮುಗದಾವತ್ಲ, 23 ಅದಾವ. ಸೊ ಇಲ್ಲಿ ಆಪ್ಷನ್ ಹಾಕಿದಾರ, ಅದನ್ನ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಮತ್ತೆ ಮೇಲೆ ಟ್ರೆಕ್ಕಿಂಗ್ ಹೊಂಟ್ವಿ. ಇದು ಲೋಹಗಡ್ ಫೋರ್ಟ್ ಏನೈತಲ್ಲ, ಇದು ಸಮುದ್ರ ಮಟ್ಟದಿಂದ 1033 ಮೀಟರ್ ಅಂದ್ರೆ 3384 ಅಡಿ ಎತ್ತರದೊಳಗೈತಿ, ಹೈಟ್ ಒಳಗೈತಿ. ಆಮೇಲೆ ಈ ಪ್ರದೇಶನ ಚಾಲುಕ್ಯರು, ರಾಷ್ಟ್ರಕೂಟರು, ಯಾದವರು, ಬಹುಮನಿ ರಾಜವಂಶಸ್ಥರು ಇವರೆಲ್ಲ ಆಳ್ವಿಕೆ ಮಾಡ್ಯಾರ. ಆಮೇಲೆ ಶಿವಾಜಿ ಮಹಾರಾಜರು ಅದರಲ್ಲ, ಅವರು ಸಹಿತ ಇಲ್ಲೇ ಆಳ್ವಿಕೆ ಮಾಡಿದಾರ. ಆಮೇಲೆ ಶಿವಾಜಿ ಮಹಾರಾಜರು ಮೇನ್ ಇದನ್ನ
ಖಜಾನೆ ಸಲುವಾಗಿ ಇಟ್ಕೊಂತಿದ್ರಂತ, ಖಜಾನೆ ರಕ್ಷಣೆ ಮಾಡಕ್ಕ ಇಲ್ಲೇ ರಕ್ಷಣೆ ಮಾಡ್ತಿದ್ರು. ಅಂದ್ರೆ ಬಂಗಾರ ಆಯ್ತು, ವಜ್ರ ಏನೇ ಇರ್ತಾವಲ್ಲ ಖಜಾನೆ, ಅದನ್ನ ರಕ್ಷಣೆ ಮಾಡಕ್ ಅವ್ರು ಈ ಕೋಟೆನ ಯೂಸ್ ಮಾಡ್ತಿದ್ರಂತ. ಸೊ ಇಲ್ಲಿಂದ ನೇಚರ್ ವ್ಯೂ ನೋಡಿ ಹೆಂಗ್ ಕಾಣಂತೈತಿ, ಫುಲ್ ಎಲ್ಲಾ ಸೈಡ್ ಗ್ರೀನ್ ಗ್ರೀನ್ ಗ್ರೀನ್. ಇದು ಕೋಟೆ ಕಪ್ ಐತೆ, ಹೊರಗಡೆ ನೇಚರ್ ಎಲ್ಲ ಗ್ರೀನ್ ಐತೆ. ಬಾರಿ ಕಾಣಿಸ ಹತ್ತೈತಲ್ಲ, ನೀವು ಹೋಗದಾಗಂತೂ ಇನ್ನು ಮಳೆಗಾಲನೇ. ಮಳೆಗಾಲ ಇದು, ಚಳಿಗಾಲ ಇದು. ಮಳೆಗಾಲ ಮುಗಿದಾಗಿ ನೆಕ್ಸ್ಟ್ ಬಂದಿರೋ ಇದೀಗ ನಾವು. ಮಳೆಗಾಲದೊಳಗ ಇಷ್ಟು ನೋಡಕ್ಕೂ ಆಗ್ತಿರ್ಲಿಕ್ಕೆ ನಾವು. ಯಾಕಂದ್ರೆ ಮಳಿ ಹೆವಿ ಬರುತ್ತಲ್ಲ ಅಲ್ಲಿ. ವ್ಯೂ ಮಾತ್ರ ಅಲ್ಟಿಮೇಟ್ ಐತಿ ನೋಡ್ರಿ. ಅದ್ ಮುಗಿಸ್ಕೊಂಡ್ ಮತ್ತೆ ಮೇಲೆ ಹತ್ಕೊಂತ ಹೊಂಟ್ವಿ. ಇನ್ನ ಎಷ್ಟು ದೂರ ಐತಿ ಮಾಲ್ ಹತ್ತದು? ಟೋಟಲ್ ಇದು 300 ಸ್ಟೆಪ್ಸ್ ಏನಾದವ ಅಂತ ಹೇಳ್ತಾರಪ್ಪ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, 300 ಸ್ಟೆಪ್ಸ್ ವರೆಗೂ ಇದಾವ ಅಂತ ಹೇಳ್ತಾರ. ಆಮೇಲೆ ಇಲ್ಲಿ ಮಳಿ ಸ್ವಲ್ಪ ಜಬ್ಬಿಂದು ಪಾಚಿ ಕಟ್ಟಿರ್ತಲ್ಲ, ಸೊ ಮೆಟ್ಲ ಹತ್ತೋಬೇಕಾರಾಯ್ತು ಇಳಬೇಕಾರಾಯ್ತು, ಸ್ವಲ್ಪ ಹುಷಾರ್ಲೆ ಕಾಲಿಡ್ಬೇಕಷ್ಟೇ. ಜರದ್ ಬೀಳ್ತಾರಂತೆ. ಆಲ್ಮೋಸ್ಟ್ ಇದಂತ ಡಿಫಿಕಲ್ಟ್ ಟ್ರೆಕ್ ಏನಲ್ಲ, ಈಸಿ ಟ್ರೆಕ್ ಐತಿ. ಕಾಲಿಡಬೇಕಾದ್ರೆ ಹುಷಾರಾಗಿ ಇಡ್ಬೇಕಷ್ಟೇ. ನೋಡ್ರಿ ಎಷ್ಟ್ ಮಸ್ಕ್ ಅನಿಸ್ತೈತಿ. ಇಲ್ಲಿಂದ ಫುಲ್ ಟೋಟಲ್ ಮಹಾರಾಷ್ಟ್ರ ನೋಡ್ದಂಗ ಅನಿಸ್ತೈತಿ. ಇಲ್ಲಿ ಒಂದೇನೋ ಬಾಗ್ಲ ಬಂತಲ್ಲ, ಇದು ನಾರಾಯಣ ದರ್ವಾಜ ಅಂತ. ಎರಡನೇ ದರ್ವಾಜ ಹಿಡಿದ್ವಲ್ಲ, ಅದು ಎರಡನೇ ದರ್ವಾಜ. ಗಣೇಶ ದರ್ವಾಜ ಮುಗಿತು, ಅದ್ರ ನೆಕ್ಸ್ಟ್ ಸೆಕೆಂಡ್ ಇದು ನಾರಾಯಣ ದರ್ವಾಜ. ಇಲ್ಲಿ ಹೊಂಟಿರಿ? ಹಂಗೆ ಹತ್ಕೊಂತ ಹೋಗ್ಬೇಕಾದ್ರೆ ಎಲ್ಲ ಬರ್ತಾವ. ಅಂದ್ರು ಬರೀ 300 ಸ್ಟೆಪ್ಸ್ ಅಷ್ಟೇ ಅದಾವ? ಅದ್ರ ದೊಡ್ಡ ಇದಾವ. ಇದು ಹನುಮಾನ್ ದರ್ವಾಜ ಅಲ್ಲ ರೀ? ಹೌದ್ಲೇ, ನಿಂಗೆ ಗೊತ್ತಾಯ್ತು? ನೀವ ಹೇಳಿದ್ರಲ್ಲ ಆಗ್ಲೇ ನಾಲ್ಕ ದರ್ವಾಜ ಅದಾವು, ಎರಡ್ ಹೇಳಿದ್ರಿ ನೀವ, ಅದಕ್ಕ ಇದನ್ನ ಹೇಳಿದೆ. ಗೊತ್ತಾಯ್ತು ಬಿಡೆಲ್ಲ ನಿಂಗೆ. ಇದು ಮೇನ್ ದರ್ವಾಜ, ಇದು ಫೈನಲ್. ಫೈನಲ್ ಮತ್ ಹಂಗ ಮೇಲೆ ಹತ್ಕೊಂಡ್ ಹೋಗೋದ್ ಮಾತ್ರ ಐತಿ, ದರ್ವಾಜಗಳು ನಾಲ್ಕ್ ಮುಗುದು. ಎಷ್ಟೊಂದ್ ಜನ ಬಂದಾರ ನೋಡ್ರಿ ನೋಡಾಕ, ಬಾರಿ ಚಂದ ಇದ್ ಬಿಡ್ರಿ ಇದು ಪ್ಲೇಸ್. ಈಗ ನಾವು ಫುಲ್ ಟಾಪಿಕ್ ಬಂದೇವೆ. ಇಲ್ಲಿ ಧ್ವಜ ಐತಂದ್ರೆ ಏನಿರ್ಬೋದು ಹೇಳಿ ನೋಡೋಣ. ಮೇಬಿ ಗುಡಿ ಇರ್ಬೋದು. ಅಬ್ಬಾಬ್ಬ, ಗೊತ್ತಾಯ್ತಲ್ಲ, ಇದು ಶಿವನ್ ಗುಡಿ ಐತಿ. ಹೊರಗ ಬಸವಣ್ಣ ಕುಂತಾನ, ಮುಂದೆ ಒಳಗ್ ಗುಡಿ ಒಳಗ್ ಶಿವ ಅದಾನ. ಇಲ್ಲ ಐತ್ ನೋಡಿದೆ, ಇಲ್ಲಿ ಬಸವಣ್ಣನ ಹೊರಗೆ ಇಟ್ರ, ಒಳಗ್ ಗುಡಿ ಒಳಗ್ ಶಿವ ಅದ. ಬಾರಿ ಚಂದ ಐತಿ ಇದು. ಮೇನ್ ಇದು ಲೋಗಡ್ ಫೋರ್ಟಿಂದ ಒಂಥರ ಟಾಪ್ ಅಟ್ರಾಕ್ಷನ್ ಪಾಯಿಂಟ್ ಇದ್ದಂಗ. ಇದು ಫುಲ್ ಮೇಲ್ಗಡೆ ಬಂದಿರ್ತೇವ ನಾವು, ತಂಪ ಗಾಳಿ ಇರುತ್ತ, ಮುಂದೆ ಶಿವ ಇರ್ತಾನ, ಒಂಥರ ಏನೋ ನೆಮ್ಮದಿ ಸಿಕ್ಕಂಗ ಅನಸ್ತೈತೆ. ಗುಡಿ ಒಳಗ ದರ್ಶನಕ್ಕೂ ಹೋಗಿದ್ವಿ ನಾವು. ಒಳಗ ಗುಡಿ ಹೆಂಗೈತಂತ ನೋಡೋನ್ ಬರ್ರಿ. ಇದೇನ್ ಮಾಡಾಕತ್ತೀರಿ? ಪಿಕ್ಚರ್ ಒಳಗ ವಿಡಿಯೋ ಮಾಡ್ತಾರಲ್ಲ ಹಂಗ ಹೂ ಒಳಗಿನ ದಾಸಿ ಹೋಗಿ ಹಂಗ ಮಾಡಾಕ ಹೋದೆ, ಬರ್ಲಿಲ್ಲ ಅದು. ಜರದ ರಾಡಕ್ ಬಿದ್ರಿನ ನೆಕ್ ಬೀಳಿಲ್ಲ, ಅದ್ರ ಫಾಗ್ ಮಾತ್ರ ಹೆವಿ ಇತ್ತು ಫುಲ್. ಬಾರಿ ಚಂದ ಇತ್ತಲ್ಲ ಫಾಗ್. ಅಲ್ಲಿ ಹೂಗಳು ಸಹಿತ ಚಂದ ಕಾಣಂತಿದ್ದು. ಆಮೇಲೆ ಇವು ಸಣ್ಣ 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 ವಾಟರ್ ಫಾಲ್ಸ್ ಎಲ್ಲ ನೋಡಕ್ ಚೆನ್ನಾಗಿದ್ವು.
ಏನ್ ದೊಡ್ಡದೈತೋ ಬಾಂಗ ಬಿಡ. ಭೀಮಾಶಂಕರ ಪ್ರಸಾದ ಪೇಡೆ ಇದು. ಎರಡು ತರ ಪೇಡೆ ಮಾಡಿದ್ದಾರೆ, ಒಂದು ಬಿಳೆದ ಮಿಲ್ಕಿ ಪೇಡೆ, ಇನ್ನೊಂದು ನಮ್ಮ ಬೆಳಗಾಂ ಸೈಡ್ ಸಿಗುವಂತ ಕುಂದ ತರ ಇದೆ, ಇದು ಚಾಕ್ಲೇಟ್ ಕಲರ್ ಇದು. ಈ ತರ ಫೋರ್ಟ್ ಅಲ್ಲಿ ಬಂದು ಸ್ವೀಟ್ ತಿನ್ನಂತ. ಯಾವ ಫೋರ್ಟ್ ಇದು? ಪ್ರಸಾದ್ ಅದು, ಶಿವ ಪ್ರಸಾದ್. ಇದು ಯಾವ ಫೋರ್ಟ್? ಇದು ಯಾವ ಲೋಹಗಡ ಫೋರ್ಟ್. ಲೋಹಗಡ ಫೋರ್ಟ್ ಎಸ್, ಚೆನ್ನಾಗಿದೆ ಮೇಲ್ಗಡೆ ವ್ಯೂ ಚೆನ್ನಾಗಿದೆ. ನಾವು ಮೇಲೆ ಕುಂತಿದ್ದೀವಿ, ಕೆಳಗೆ ಹೋಗ್ಬೇಕು ನೋಡಮ್. ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇಲ್ಲೊಂದು ಸ್ವಲ್ಪ ಹಾಗೆ ಒಂದು ವಾಕ್ವೇ ಇದೆ, ಉದ್ದಕ್ಕೆ ಹೋಗ್ತಾ ಮುಂದೆ ವ್ಯೂ ಚೆನ್ನಾಗಿ ಕಾಣುತ್ತೆ. ಉದ್ದಕ್ಕೆ ಹೋಗ್ತಾ ಉದ್ದಕ್ಕೆ ಹುಬ್ಳಿ ಕಡೆಯವರಲ್ಲ, ಹಿಂಗೆ ನಮ್ಮ ಮಾತುಗಳು ಹಿಂಗೆ ಇರುತ್ತೆ. ಉದ್ದಕ್ಕೆ ವಾಪಸ್ ಹಿಂದೆ ಬರಂಗಿಲ್ಲ, ಉದ್ದಕ್ಕೆ ಹೋಗ್ತಾ ಇರೋದ. ಉದ್ದಕ್ಕೆ ಹೋಗ್ತಾ ಇರೋದು, ಎಲ್ಲಿವರೆಗೂ ಪೀಕ್ ಬರುತ್ತೆ ಅಲ್ಲಿವರೆಗೂ ಹೋಗು, ಅಲ್ಲೋಗಿ ಮಕ್ಕೊಂಬರ್. ಬಟ್ ಚೆನ್ನಾಗಿದೆ, ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ. ಬೈ. ಇಲ್ಲಿಗೆ ನಮ್ದು ಮಹಾರಾಷ್ಟ್ರದ ಟೂರ್ದು ಜರ್ನಿ ಏನಿತ್ತಲ್ಲ ಎಂಡ್ ಆಯ್ತು ನೋಡಪ್ಪ. ಇದೆ ಲಾಸ್ಟ್ ಟ್ರಿಪ್ ಇತ್ತು, ಇದ್ರ ನೆಕ್ಸ್ಟ್ ನಾವು ರಿಟರ್ನ್ ಮತ್ತೆ ವಾಪಸ್ ನಮ್ದು ಹುಬ್ಳಿ ಏನೈತಿ ಹುಬ್ಳಿಗೆ ವಾಪಸ್ ಬಂದ್ವಿ. ರೀ ನಿಮ್ ಜರ್ನಿನ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕ ಬಾಳ ಖುಷಿ ಆಯ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನನ್ ಜೊತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.